ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಕೆ ಎಫ್ ಐ ಟಾಕ್ಸ್. ಎಲ್ಲಪ್ಪ, ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಸಿನಿಮಾದ ಏನೋ ಅಪ್ಡೇಟ್ಸ್ ಬರ್ತಿರಲಿಲ್ಲ ಅಂತ ಅನ್ಕೊಂತ ಇದ್ದೆ. ಬಟ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸಾಕಷ್ಟು ಪೋಸ್ಟರ್ಸ್ ರಿಲೀಸ್ ಆಗಿದೆ. ಅಂಡ್ ಅದರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಟ್ರಿಪಲ್ ರೈಡಿಂಗ್ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಸೊ ಹೇಗನ್ಸ್ತು ನನಗೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫಸ್ಟ್ಲಿ ಬಿಲೇಟೆಡ್ ಹ್ಯಾಪಿ ಬರ್ಡೇ ವಿಶಸ್ ಟು ಗೋಲ್ಡನ್ ಸ್ಟಾರ್ ಗಣೇಶ್. ಸೊ ಟ್ರಿಪಲ್ ರೈಡಿಂಗ್, ಟ್ರಿಪಲ್ ಅಂದರೆ ಮೂರು ಅಂತ ನಿಮಗೆಲ್ಲರಿಗೂ ಗೊತ್ತು. ಸೊ ಟೀಸರ್ ನೋಡಿದ ಮೇಲೆ ನನಗೆ ಅನಿಸಿದ್ದು ಒಂದೇ. ಸೊ ಸಿನಿಮಾದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಸಿನಿಮಾದಲ್ಲಿ ಎಷ್ಟು ಕಾಮಿಡಿ ಬೇಕೋ, ಮತ್ತು ಎಷ್ಟು ರೊಮ್ಯಾನ್ಸ್ ಇರಬೇಕೋ, ಎಷ್ಟು ಆ್ಯಕ್ಷನ್ ಇರಬೇಕೋ, ಆ ಎಲಿಮೆಂಟ್ಸ್ನೆಲ್ಲ ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಈ ಸಿನಿಮಾದಲ್ಲಿ, ಬರೀ ಈ ಟೀಸರ್ನ ನೋಡಿದ ತಕ್ಷಣ. ಸೊ ಫಸ್ಟ್ ಫ್ಯೂ ಸೀನ್ಸ್ ಅಲ್ಲೇ ಸಿಕ್ಕಾಪಟ್ಟೆ ಖುಷಿ ಕೊಡ್ತು. ಎಸ್ಪೆಷಲಿ ಆ ಡಾಕ್ಟರ್ ಸೀನ್ಸ್, ಮತ್ತು ಡಾಕ್ಟರ್ ಮತ್ತು ನರ್ಸ್ ನಡುವೆ ನಡೆಯುವಂಥ ಒಂದು ಡೈಲಾಗ್ ಇರ್ಬೋದು, ಪೇಷಂಟ್ ಜೊತೆ ನಡೆಯುವಂಥ ಒಂದು ಡೈಲಾಗ್ ಇರ್ಬೋದು, ಫ್ಯಾಮಿಲಿ ಆಡಿಯನ್ಸ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡುವಂಥ ಒಂದು ಸೀನ್. ಸೊ ಅದರ ಜೊತೆಗೆ ರೊಮ್ಯಾನ್ಸ್ ಕೂಡ ಇದೆ. ಮೂರು ಜನ ಹೀರೋಯಿನ್ ಇದ್ದಾರೆ, ಅದಕ್ಕೆ ಟ್ರಿಪಲ್ ರೈಡಿಂಗ್ ಅಂತ ಹೆಸರು ಕೂಡ ಇದೆ. ಆ ಮೂರು ಜನರ ಮಧ್ಯೆ ಯಾವ ಥರ ಬ್ಯಾಲೆನ್ಸ್ ಮಾಡ್ತಾರೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಅನ್ನೋದು ಮೇನ್ ಕೋರ್ ಪ್ಲಾಟ್ ಆಗಿರುತ್ತೆ ಈ ಸಿನಿಮಾದು ಅಂತ ನನಗೆ ಅನಿಸ್ತಾ ಇದೆ. ಸೊ ಮೂರು ಜನನಂತೂ ಡೆಫಿನೆಟ್ಲಿ ಲವ್ ಮಾಡೋಕ್ಕಾಗಲ್ಲ, ಬಟ್ ಏನಿರ್ಬೋದು ಆ ಮೂರು ಜನ ಮತ್ತು ಗಣೇಶ್ ಅವರ ಜೊತೆ ರಿಲೇಷನ್ಶಿಪ್ ಏನಿರ್ಬೋದು ಅಂತ ಯೋಚನೆ ಮಾಡಿದ್ರೆ ಡೆಫಿನೆಟ್ಲಿ ಹೀಸ್ ಪ್ಲೇಯಿಂಗ್ ದ ರೋಲ್ ಆಫ್ ಎ ಸೇವಿಯರ್ ಅಂತ ನನಗೆ ಅನಿಸ್ತಾ ಇದೆ. ಸೊ ಆ ಮೂರು ಜನ ಹೆಣ್ಮಕ್ಳು ಯಾವುದೋ ಒಂದು ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿರ್ತಾರೆ, ಅಥವಾ ಸಿಕ್ಕಾಕೊಳ್ಳೋಕ್ಕೆ ಇನ್ನೇನು ಸಿಕ್ಕಾಕೊಳ್ಬೇಕು ಅನ್ನೋಷ್ಟರಲ್ಲಿ ಇವರು ಸೇವಿಯರ್ ಆಗಿ ಬಂದು ಅವ್ರನ್ನ ಸೇವ್ ಮಾಡ್ತಾರೆ. ಇಂಡೈರೆಕ್ಟ್ ಆಗಿ ಅವರ ಲವರ್ ಥರ ಆ್ಯಕ್ಟ್ ಮಾಡಿ ಅವ್ರನ್ನ ಆ ಪ್ರಾಬ್ಲಮಿಂದ ಸೇವ್ ಮಾಡ್ತಾರೆ ಅಂತ ನನಗೆ ಅನಿಸ್ತದೆ. ಆ್ಯಂಡ್ ಈ ಮೂರು ಸ್ಟೋರಿಗಳು, ಮೂರು ಜನ ಹೀರೋಯಿನ್ ಜೊತೆ ನಡೆಯುವಂಥ ಒಂದು ಸ್ಟೋರಿಗಳು ಸೇಮ್ ಟೈಮ್ ಲೈನಲ್ಲಿ ನಡೆಯುತ್ತೆ. ಯಾಕಂದರೆ ಮೂರು ಜನರ ಜೊತೆನೂ ಒಂದೇ ಸಾಂಗಲ್ಲಿ ಡ್ಯಾನ್ಸ್ ಮಾಡ್ತಿರೋದ್ರಿಂದ ಮೇ ಬಿ ಆ ಮೂರು ಜನ ಕೂಡ ಒಂದು ಪ್ರಾಬ್ಲಮ್, ಒಬ್ಬರಿಂದ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರ್ತಾರೆ, ಅಥವಾ ಯಾವುದೋ ಒಂದು ಅನ್ನೋನ್ ಪ್ರಾಬ್ಲಮ್ಗೆ ಅವರು ಬಲಿ ಆಗ್ತಾ ಇರ್ತಾರೆ ಅನ್ನೋದನ್ನ ಗಣೇಶ್ ಅವರು ಅರ್ಥ ಮಾಡಿಕೊಂಡು ಅವ್ರ ಮೂರು ಜನನ ಸೇವ್ ಮಾಡುವಂಥ ಒಂದು ಸಿನಿಮಾ ಪ್ಲಾಟ್ ಈ ಸಿನಿಮಾದಲ್ಲಿ ಇದೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಆ್ಯಕ್ಷನ್ ಸೀಕ್ವೆನ್ಸಸ್ ಕೂಡ ಚೆನ್ನಾಗಿದೆ, ಕಾಮಿಡಿ ತುಂಬ ಚೆನ್ನಾಗಿದೆ, ಆ್ಯಂಡ್ ಗ್ಲ್ಯಾಮರ್ ಕಾಣಿಸ್ತಾ ಇದೆ ಸಿನಿಮಾದಲ್ಲಿ. ಮೂರು ಜನ ಕನ್ನಡ ಹೀರೋಯಿನ್ಸ್ ಹಾಕೊಂಡಿರೋದು ತುಂಬಾ ಖುಷಿ ಕೊಡ್ತು. ಟ್ಯಾಲೆಂಟೆಡ್ ಆ್ಯಕ್ಟರ್ಸ್ ಆಲ್ ತ್ರೀ ಆಫ್ ದೆಮ್. ಸೊ ಓವರ್ಆಲ್ ಟೀಸರ್ ಇಸ್ ಗುಡ್. ಒಂದು ಗಣೇಶ್ ಅವರ ಸಿನಿಮಾದಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತೀವೋ ನಾವು, ಒಳ್ಳೆ ಎಂಟರ್ಟೈನ್ಮೆಂಟ್, ಜಾಸ್ತಿ ಹೈ ಫಂಡ ಏನು ಬೇಡಾಗರು, ಹೋಗಿ ಒಂದು 2 hours ಮಜಾ ಮಾಡಿಕೊಂಡು ಚೆನ್ನಾಗಿ ನಕ್ಕೊಂಡು ಬರಬೇಕು ಅಂತ ಆಡಿಯನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ್ಯಂಡ್ ಆ ಎಲಿಮೆಂಟ್ಸ್ ಈ ಸಿನಿಮಾದಲ್ಲಿ ಎದ್ದು ಕಾಣಿಸ್ತು ನನಗೆ. ಸೊ ಇದಿಷ್ಟು ನನಗೆ ಅನಿಸಿದ್ದು ಟ್ರಿಪಲ್ ರೈಡಿಂಗ್ ಸಿನಿಮಾದ ಟೀಸರ್ ನೋಡಿ. ನಿಮಗೇನು ಅನಿಸ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಲಾಸ್ಟ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಟೇಕ್